ಎಸ್ ಇನ್ನು ಕರಾವಳಿ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ ಎಂಟು ವಿಧಾನಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಕಾಂಗ್ರೆಸ್ ಮತ್ತೆ ಬಿಜೆಪಿ ಹಣೆ ಬರಹ ಬರೆಯೋದೇ ದಕ್ಷಿಣ ಕನ್ನಡ ಜಿಲ್ಲೆಯವರು ಹೌದು ಹೆಂಗೇಂದ್ರೆ ಎರಡ್ ಸಾವಿರದ ಎಂಟಲ್ಲಿ ನಾಲ್ಕು ನಾಲ್ಕು ಸಮನಾಗ ಹಂಚಿದ್ರು ಹದಿಮೂರಲ್ಲಿ ಒಂದೇ ಒಂದು ಬಿಜೆಪಿ ಏಳು ಕಾಂಗ್ರೆಸ್ ಹದಿನೆಂಟಲ್ಲಿ ಏಳು ಬಿಜೆಪಿ ಒಂದು ಕಾಂಗ್ರೆಸ್ ಜನ ಹೆಂಗ್ ಬೇಕಾದ್ರೂ ತಿರ್ಗಿಸ್ಬಿಡ್ತಾರೆ ಇಲ್ಲಿ ಹೌದು ಸೊ ಈಗ ನೋಡ್ಬೇಕಿಲ್ಲಿ ಏನ್ ಕತೆ ಏನ್ ಲೆಕ್ಕಾಚಾರ ಅನ್ನೋದನ್ನ ಒಂದು ವಿಶೇಷ ಅಂತಂದ್ರೆ ಮೊದಲ ಕ್ಷೇತ್ರ ಬೆಳ್ತಂಗಡಿ ಕ್ಷೇತ್ರ ಹರೀಶ್ ಪೂಂಜಾ ಹಾಲೀಶ್ ಶಾಸಕರು ಕಾಂಗ್ರೆಸ್ ರಕ್ಷಿತ್ ಶಿವರಾಮ್ಗೆ ರಂಜನ್ ಗೌಡ ವಸಂತ್ ಬಂಗೇರ ಎಲ್ಲರೂ ಸೇರಿಕೊಂಡು ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ನಿಂತರೆ ಹೌದು ಟಫ್ ಫೈಟ್ ಅನ್ನ ಕೊಡಬಹುದು ಆದ್ರೆ ಆ ವಸಂತ್ ಬಂಗೇರ ಅವರಿದ್ದಾಗ ಅವ್ರಿಗಿತ್ತಲ್ಲ ಬಲ ವಸಂತ್ ಬಂಗೇರ ಅವ್ರಿಗಿತ್ತಲ್ಲ ವರ್ಚಸ್ಸು ಹೌದು ಅದು ರಕ್ಷಿತ್ ಶಿವರಾಮಲ್ಲಿ ಕಾಣ್ತಿಲ್ಲ ಅದು ಒಂದು ದೊಡ್ಡ ಸಮಸ್ಯೆ ಹರೀಶ್ ಪೂಂಜಾ ಮೊದಲ ಬಾರಿ ಶಾಸಕ ಆದ್ರೂ ಹೆಂಗೆ ಅಂತಂದ್ರೆ ಈ ಸಂಘಟನೆ ಮೂಲಕ ತನ್ನ ಶಾಸಕ ಆಗಿದ್ದು ಹಾಗಾಗಿ ಸಂಘಟನಾ ಚಾತುರ್ಯತೆಯನ್ನ ಮೆರೆದು ಮತ್ತೊಂದು ಬಾರಿ ಗೆಲ್ಲಕ್ಕೆ ಏನೇನ್ ಬೇಕೆಲ್ಲ ಮಾಡ್ಕೊಂಡು ಹೋಗ್ತಾ ಇದಾರೆ ಇನ್ನೊಂದು ಡೆವಲಪ್ಮೆಂಟ್ ಜನಗಳ ಜೊತೆ ಬರೆಯೋದು ಜನ ಅದೇ ಜನ ಕೇಳದೆ ಫಸ್ಟ್ ನೀವು ಕೆಲಸ ಮಾಡಿರೋ ನಾವು ಜನಗಳ ಜೊತೆ ತಗ್ಗಿ ಬಗ್ಗೆ ವಿಶ್ವಾಸ ನಡೀರಿ ಅಂತ ಒಂದು ಈ ರಾಣದು ಡೆವಲಪ್ಮೆಂಟ್ ಇವೆಲ್ಲವೂ ಆದಾಗ ಏನಾಗತ್ತೆ ಜನ ಪ್ರತಿನಿಧಿ ಆಗಕ್ಕೆ ಅರ್ಹತೆ ಯೋಗ್ಯತೆ ಬೇಕು ಅದು ಗಳಿಸ್ಕತಾರೆ ಹರೀಶ್ ಪೂಂಜಾ ದಿಸೆಯಲ್ಲಿ ಯೋಗ್ಯತೆ ಗಳಿಸಿ ಮುಂದುವರಿತಾ ಇದಾರೆ ಅಟ್ ದಿ ಸೇಮ್ ಟೈಮ್ ನನಗೂ ಒಂದು ಅವಕಾಶ ಬೇಕು ಅನ್ನೋದು ಕಾಂಗ್ರೆಸ್ನವರ ವಾದ ಹೌದು ಈ ಸಾರಿ ಬಟ್ ಎಲ್ಲಾ ಆಂಗ್ಲಲ್ಲಿ ಯೋಚನೆ ಮಾಡಿದಾಗ ಕಳೆದ ಬಾರಿ ಚುನಾವಣೆ ಹರೀಶ್ ಪುಂಜಾಗು ಈ ಹರೀಶ್ ಪುಂಜಾಗು ಬಹಳ ವ್ಯತ್ಯಾಸ ಹೇಳ್ತಾರೆ ಹರೀಶ್ ಪೂಂಜಾ ಪ್ರಬಲರಾಗಿದ್ದಾರೆ ಎಲ್ಲಾ ರೀತಿಯಲ್ಲೂ ಅಂತ ಹೇಳ್ತಾರೆ ಬಟ್ ನಮ್ಮ ಸರ್ವೆ ರಿಪೋರ್ಟ್ ಕೂಡ ಟಫ್ ಕ್ಷೇತ್ರದಲ್ಲಿ ಹೌದು ಬೆಳ್ತಂಗ್ಳಿನಲ್ಲಿ ಆಡಾಡ್ತಾ ಗೆದ್ಬಿಡ್ಬೇಕು ಅಂತ ಏನಿಲ್ಲ ಇಲ್ಲಿ ಯಾರು ಪೂಂಜ್ ಕಾಂಗ್ರೆಸ್ ಮಾರ್ಚ್ ತಿಂಗಳ ಮೆಗಾ ಸರ್ವೆಸ್ ಇನ್ನು ಮುಂದಿನ ಕ್ಷೇತ್ರ ಮೂಡ್ಬಿದ್ರೆ ಇಲ್ಲಿ ಹುಮಾನಾಥ್ ಕೋಟ್ಯಾನ್ ಬಿಜೆಪಿಯಿಂದ ಅವ್ರಿಗೂ ಕೂಡ ಕಾಂಪಿಟೇಷನ್ ಇದೆ ಸುದರ್ಶನ್ ಮೂಡ್ಬಿದ್ರೆ ಅವರು ಕೂಡ ಟಿಕೆಟ್ ಕೇಳ್ತಾರೆ ಕಾಂಗ್ರೆಸ್ ಇಂದ ಮಿಥುನ್ ರೈ ಲೋಕಸಭಾ ಚುನಾವಣೆಯಲ್ಲಿ ನಿಂತ್ಬಿಟ್ಟು ಸೋತಿದ್ರು ಯಾ ಪಾಪ ಪದೇ ಪದೇ ಸೋತಿದ್ರು ಸೋತಿದ್ರು ಅಷ್ಟೊಂದು ನೋವು ಏನೋ ಹೀನಾಯವಾಗಿ ಅಂತನಾದ್ರು ಪದ ಬಳಸಿ ಸೋತಿದ್ರು ಸೋತಿದ್ರು ಆದ್ರೆ ಅಲ್ಲ ಖುಷಿ ಈಗ ಸೋತ್ರ ಅನ್ಬಿಟ್ಟೇನು ಕ್ಷೇತ್ರ ಬಿಡೋದು ಅದು ಇದಿಲ್ಲ ಸಂಘಟನೆ ಮಾಡ್ಕೊಂಡು ಕೆಲ್ಸ ಮಾಡ್ತಿದಾರೆ ಮಿಥುನ್ ರೈಗ್ ಈ ಸಲ ಅವಕಾಶ ಇದೆ ಅಭಯ ಚಂದ್ರ ಜೈನ್ ಎಲ್ಲಾ ರೀತಿಯಲ್ಲೂ ಇದೆ ಅಭಯ ಚಂದ್ರ ಜೈನ್ ಅಭಯ ಕ್ಷೇತ್ರದ ಜನರ ಅಭಯ ಇತ್ತಲ್ಲ ಆ ಮಟ್ಟಿಗಿನ ಅಭಯ ಮಿಥುನ್ ರೈಗ್ ಇಲ್ಲ ಒಂದು ಬಿಜೆಪಿಯಲ್ಲಿ ಎರಡು ಶಕ್ತಿ ಕೇಂದ್ರಗಳ ರೀತಿ ಇವಲ್ಲ ಉಮಾನಾಥ್ ಕೋಟ್ಯಾನ್ ಮತ್ತೆ ಮೂರು ಸುದರ್ಶನ ಮೂಡ್ಬಿದ್ರೆ ಹೌದು ಇಬ್ಬಿನ ಟಿಕೆಟ್ ಈವೊಂದು ಪೈಪೋಟಿಗ್ ಇದೆಯಲ್ಲ ಅದು ಒಂದ್ ಸ್ವಲ್ಪ ಮಿಥುನ್ ಎಲ್ರೂ ವಿಶ್ವಾಸಕ್ ತಗೊಂಡ್ ಹಿಂಗ್ ಓದಂಗ್ ಕಾಣ್ತಿರೋ ಕಾರಣ ಮೂಡಬಿದಿರೆಯಲ್ಲಿ ಮಿಥುನ್ ರೈ ಮೂಿದಿರಿಯಲ್ಲಿ ಬಿಜೆಪಿಗಿಂತ ಮಿಥುನ್ ರೈ ಮೂರ ಹೆಜ್ಜೆ ಮುಂದೆ ಇದ್ದಾರೆ ಕರೆಕ್ಟ್ ನೂರ ಹೆಜ್ಜೆ ಅಲ್ಲ ಮೂರ್ ಹೆಜ್ಜೆ ಮೂಡಬಿದಿರೆಯಲ್ಲಿ ಬಿದಿರೆಯಲ್ಲಿ ಮಿಥುನ್ ರೈ ಬಿಜೆಪಿಗಿಂತ ಮೂರು ಹೆಜ್ಜೆ ಮುಂದೆ ಇದ್ದಾರೆ ಹೌದು ನೂರ ಹೆಜ್ಜೆ ಅಲ್ಲ ಮೂರ ಹೆಜ್ಜೆಯನ್ನ ಬಿಜೆಪಿ ಅವರು ಎಗರ ಬಿಡ್ತಾರೆ ಹೌದು ಅದನ್ನ ಹೇಗ್ ಬೇಕು ಬಂದೋಬಸ್ತ್ ಮಾಡ್ಬೇಕಾದ್ರೆ ಆಗ್ಬಹುದು ಸಮಾಧಾನಕರ ಸಂಗತಿ ಅಂದ್ರೆ ಕಾಂಗ್ರೆಸ್ಗೆ ಮಿಥುನ್ ರೈಗೆ ಸ್ವಲ್ಪ ಮುನ್ನಡೆ ಈಗ ಆಶಾವಾದ ಕಾಣ್ತಾ ಇದೆ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮೂಡ್ಬಿದ್ರೆಯಲ್ಲಿ ಕಾಂಗ್ರೆಸ್ನ ಮಿಥುನ್ ರೈ ಕರ್ನಾಟಕ ಟಿವಿ ಮಾರ್ಚ್ ತಿಂಗಳ ಮೆಗಾ ಸರ್ವೆಯಲ್ಲಿ ಅಲ್ಲಿ ಕ್ಷೇತ್ರ ಉತ್ತರ ಉತ್ತರ ಕ್ಷೇತ್ರ ಶೆಟ್ಟಿ ಕಾಂಗ್ರೆಸ್ ಬಾಬಾ ಹಾಗೂ ಹಾಲಿ ಹೌದು ಇಬ್ಬರು ಆಲಿಂಗನವಾದರೆ ಹೌದು ಅವಕಾಶ ಇಬ್ಬರ ಆಲಿಂಗನದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎಸ್ ಡಿಪಿಐ ಅದ್ರ ಒಡ್ತಾನೂ ನೋಡ್ಕೋಬೇಕು ಆಲಿಂಗನ ಜೊತೆ ಇವ್ರಿಬ್ರು ಆಲಿಂಗನ ಆದ್ರೆ ಅಲ್ಲಾ ಅವ್ರಿಗ್ ಐ ಅವ್ರ ಕೂಡ ಕಾಂಪಿಟೇಷನ್ ಇದೆ ಏನಂದ್ರೆ ನೀವು ಇವರಿಬ್ರು ಸರಿ ಹೋದ್ರು ಅಷ್ಟೇ ಮುಂದೋರ ಇಡ್ತಾರ ಎಸ್ ಭರತ್ ಶೆಟ್ಟ್ರು ಡೆವಲಪ್ಮೆಂಟ್ ಹ್ಮ್ ವಿಚಾರ ಹ್ಮ್ ಸಿಂಪಲ್ಲು ಸರಳ ಸಜ್ಜನಿಕೆ ಹೌದು ಚಾತುರ್ಯತೆ ಹ್ಮ್ ಒಲಿಸಿಕೊಳ್ಳುವ ಸಾಮರ್ಥ್ಯ ಎಲ್ಲವೂ ಇದ್ದಂಗೆ ಕಾಣ್ತಾ ಇದೆ ಹೌದು ಸೊ ಮಂಗಳೂರು ಉತ್ತರ ಬಿಜೆಪಿಗೆ ತುಂಬಾ ವಿರುದ್ಧ ಅಂತಿಲ್ಲ ಕಾಂಗ್ರೆಸ್ ವಿರುದ್ಧ ಅಂತಿಲ್ಲ ಎರಡ್ ಸಾವಿರದ ಎಂಟ್ರಿಂದ ಪಾಲೆಮ್ಮಾರ್ ಎಂಟರಲ್ಲಿ ಹದ್ಮೂರಲ್ಲಿ ಬಾವ ಹದಿನೆಂಟರಲ್ಲಿ ಶೆಟ್ರು ಸೊ ಹಿಂಗಾಗಿದೆ ಈ ಕಾರಣಕ್ಕಾಗಿ ಇಲ್ಲಿ ಏನು ಅಂತಂದ್ರೆ ಕಾಂಗ್ರೆಸ್ ಬಿಜೆಪಿ ಹಣಾಣಿ ನಡುವೆ ಎಸ್ ಟಿ ಪಿ ಎಂಟ್ರಿ ಅದು ಕಾಂಗ್ರೆಸ್ಗೆ ಹೌದು ಎಸ್ ಟಿ ಪಿ ಪಡೆಯುವ ಪ್ರತಿಯೊಂದು ಮತವೂ ಸಹ ಕಾಂಗ್ರೆಸ್ಗೆ ಹೊಡ್ತಾ ಹೌದು ಬಿಜೆಪಿ ಅನುಕೂಲ ಹಂಗಂತ ಎಸ್ ಟಿ ಪಿ ನೋರು ಬೇಜಾರಾಗ ಅವಶ್ಯಕತೆ ಇಲ್ಲ ಅವರು ಜೋರಾಗಿ ಬೇಕಾದ್ರೆ ಇಡೀ ಮುಸ್ಲಿಂ ಸಮುದಾಯ ಮತವನ್ನು ಹತ್ಲ ಕಡೆಗೆ ಹೋದ್ರೆ ಎಸ್ ಟಿ ಪಿ ವರ್ಸಸ್ ಬಿಜೆಪಿ ಆಗ್ಬೋದು ಬಟ್ ಈ ಚುನಾವಣೆ ಸಾಧ್ಯ ಇಲ್ಲ ಈ ಚುನಾವಣೆ ಕಷ್ಟ ಈ ಚುನಾವಣೆಯಲ್ಲಿ ಸಾಧ್ಯ ಇಲ್ಲ ಸದ್ಯಕ್ಕೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಭರತ್ ಶೆಟ್ಟಿ ಭರತ್ ಶೆಟ್ಟರು ಮುನ್ನಡೆಯನ್ನ ಕಳ್ತಾಯ್ಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಮಂಗಳೂರು ದಕ್ಷಿಣ ಬಿಜೆಪಿಯಿಂದ ವೇದವ್ಯಾಸ ಕಾಮತ್ ಇಂದ ಲೋಬೋ ಐವಾನ್ ಡಿಸೋಜ ಮತ್ತು ಪದ್ಮರಾಜ್ ಎಲ್ಲರೂ ಒಟ್ಟಾಗಿ ಸಾಗಿದ್ರೆ ಏನೋ ಬದಲಾವಣೆನ ಮಾಡಬಹುದು ಕಾಮತ್ಗೆ ಕಾಮತ್ ಓಟಕ್ಕೆ ಒಂದು ಅಡ್ಡಿ ಹಾಕಬಹುದು ಅನ್ನೋ ಚರ್ಚೆ ಹಾಕಬಹುದು ಅಂತ ಹೋದರೆ ಅಂತ ಬಂದಿದೆ ಅಲ್ಪಸಂಖ್ಯಾತರ ಕ್ರಿಶ್ಚಿಯನ್ಗೆ ಇದಂತ ಒಂದು ಕ್ಷೇತ್ರನ ಬಿಡ್ತಾರಲ್ಲಪ್ಪ ಈ ತರ ಆಗೋಯ್ತಲ್ಲ ಸನ್ನಿವೇಶ ಹಂಗೆ ಹಿಂಗೇನೋ ಈ ಚರ್ಚೆಗಳವಲ್ಲ ಈ ಆತಂಕದ ಸನ್ನಿವೇಶಗಳ ಹಿಂಗೆ ಸೊ ಇಲ್ಲಿ ಏನಂದ್ರೆ ಬಿಜೆಪಿ ಒಂದ್ ರೀತಿ ಭದ್ರವಾಗಿ ಏನ್ ಬೇಕು ಅವ್ರು ಮಾಡ್ಕೋತಾ ಇದ್ದಾರೆ ಹೌದು ಎರಡನೇ ವಿಚಾರ ಹದಿಮೂರಲ್ಲಿ ಏನ್ ನೆಗೆಟಿವ್ ಐತಲ್ಲ ಆ ಮಟ್ಟಿಗೆ ಬಿಜೆಪಿ ನೆಗೆಟಿವ್ ಇಲ್ಲ ಕಾಮತ್ರು ಕಾಮಗೆ ಚುನಾವಣೆ ಮಾಡ್ಲಿಕ್ಕೆ ರೆಡಿ ಆಗವ್ರೆ ಈಗ ಗೊಂದಲ ಇರೋದೇ ಕಾಂಗ್ರೆಸ್ ಅವ್ರಿಗೆ ನೋಡ್ಕೋಬ್ರಿ ಬೆಳ್ತಂಗಡಿ ಮೂಡಬಿದ್ರೆ ಉತ್ತರ ದಕ್ಷಿಣ ಎಲ್ಲಾ ಕಡೆ ಕಾಂಗ್ರೆಸ್ ಅಲ್ಲಿ ಗೊಂದಲ ಇದೆಯಾ ಹೊರತು ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಗೊಂದಲ ಇಲ್ಲ ಸೊ ಅದು ಬಿಜೆಪಿ ಲಾಭ ಇನ್ನು ಮಂಗಳೂರು ದಕ್ಷಿಣದಲ್ಲಿ ಏನ್ ಕರ್ನಾಟಕ ಇಟ್ಟಿವಿಯಾ ಈ ಮಾರ್ಚ್ ತಿಂಗಳ ಒಂದು ಟ್ರೆಂಡ್ ನ ಪ್ರಕಾರ ಗಿಂತ ಬಿಜೆಪಿ ಸ್ವಲ್ಪ 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 ಮಾತ್ರ ಮುನ್ನಡೆಯನ್ನ ಕಾಯ್ದು ಕಾಯ್ದುಕೊಂಡೆ ಎಸ್ ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ಮಂಗಳೂರು ಯು ಟಿ ಖಾದರ್ ಕಾಂಗ್ರೆಸ್ನಿಂದ ಬಿಜೆಪಿಯಿಂದ ಸಂತೋಷ್ ಕುಮಾರ್ ರಾಯ್ ಶರಣ್ ಪಂಪೇಲ್ ಹೆಸರುಗಳ ಚರ್ಚೆ ಆಗ್ತಾನೆ ಇದಾವೆ ಇನ್ನೊಂದಷ್ಟು 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 ಚರ್ಚೆಗಳಿದೆ ಎಸ್ ಡಿ ಪಿ ಐ ಕೂಡ ನಿಲ್ಲುತ್ತೆ ಹೌದೌದು ಎಸ್ ಡಿ ಪಿ ಐ ಅಲ್ಲಾಗ್ಲಿ ಅವ್ರು ಆಗ್ಲಿ ಆ ಇಲ್ಲಿ ಫೈಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಎಸ್ ಡಿಪಿ ಖಾದರ್ ಅವರು ನಮ್ಮ ಸ್ಟುಡಿಯೋಗ್ ಬಂದು ಸಂದರ್ಶನ ಕೊಟ್ಟರು ಮುಸಲ್ಮಾನರಾದ್ರೆ ಹಿಂದೂಗಳ ವಿರುದ್ಧ ಹಿಂಗೆ ಹೇಳ್ಬಿಟ್ಟು ಅವ್ ಆಗ್ತಾರೆ ಮುಸಲ್ಮಾನರ ತುಂಬಾ ತೀವ್ರವಾದಿಗಳ ಸರಿ ಇಲ್ಲ ಮುಸ್ಲಿಮ್ಸ್ ಹಂಗೆ ಹಿಂಗೆ ನಮ್ ಮುಸ್ಲಿಮ್ಸ್ ಹೊಟ್ಟೆ ಬೇಡ ಅಂತಾರೆ ಆದ್ರೆ ಖಾದರ್ ಯಾವ್ದೂ ಮಾಡದೆ ಹಿಂದೂ ಮುಸಲ್ಮಾನರ ನಡುವೆ ಸಾಮರಸ್ಯ ಸಾರ್ಕಂಡ್ ರಾಜಕಾರಣ ಮಾಡ್ತಾ ಇರತಕ್ಕ ರಾಜ್ಯದ ಕೆಲವೇ ಕೆಲವು ನಾಯಕರಲ್ಲಿ ಖಾದರ್ ಕೂಡ ಒಬ್ಬ ಒಬ್ರು ಹೇಳ್ತೀನಿ ಖಾದರ್ ಯಾವುದೇ ಕಾರಣಕ್ಕೂ ಸೋಲೋ ಲೆಕ್ಕಾಚಾರ ಇಲ್ಲ ಡೆವಲಪ್ಮೆಂಟ್ ಆಫೀಸ್ ಗಂಟೆ ಇದ್ರಲ್ಲ ಆಮೇಲೆ ಬೇರೆ ನೇರವಾಗಿ ಜನಗಳ ಜೊತೆ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಲ್ಲಿ ಕಾಂಗ್ರೆಸ್ಗೆ ಯು ಟಿ ಕಾದರೆ ಒಂದು ಶಕ್ತಿ ಹೌದು ಸಿಂಪಲ್ ವ್ಯಕ್ತಿ ಯುಟಿ ಟಿಕ್ ಕಾಂಗ್ರೆಸ್ ನ ಒಂದು ಶಕ್ತಿ ಏನಾರ ಎಸ್ ಟಿ ಪಿ ದೊಡ್ಡ ಮಟ್ಟಿಗೆ ಮತಗಳನ್ನ ವಿಭಜನೆ ಮಾಡಿದರೆ ಮಾಡಿದ್ರೆ ಹಿಂದುತ್ವದ ಹೆಸರಲ್ಲಿ ಗಲಾಟೆ ಮಾಡೋರು ಕಾಣಿಸ್ತಾರೆ ಮುಸ್ಲಿಮರ ಹೆಸರಲ್ಲಿ ಗಲಾಟೆ ಮಾಡೋರು ಕಾಣಿಸ್ತಾರೆ ಹೇಳುವಂತ ತಾಕತ್ ಆ ತಾಕತ್ತ ಮನುಷ್ಯನಿಗಿದೆ ಖಾದರ್ಗೆ ಬಟ್ ಇಲ್ಲಿ ಏನು ವಿಚಾರ ಅಂತಾರೆ ಎಸ್ ಟಿ ಪಿ ಐ ಒಂದು ರೀತಿಯ ಕಾಂಗ್ರೆಸ್ಗೆ ಭವಿಷ್ಯದ ಬಗ್ಗೆ ಆತಂಕವನ್ನ ತಂದೊಡ್ಡಿದೆ ನಾನು ಇಲ್ಲ ಅಂತಲ್ಲ ರಾಜ್ಯದ ಹಲವೆಡೆ ಸೊದೇನಾಗತ್ತೆ ನೋಡ್ಬೇಕು ಅವ್ರು ಹೇಳ್ತಾರೆ ಕಾಂಗ್ರೆಸ್ ನಮ್ಮನ್ನ ಟಿಶ್ಯೂ ಪೇಪರ್ ತರ ಬಳಸ್ಕೊಂಡಿದೆ ಅಲ್ಪಸಂಖ್ಯಾತರನ್ನ ಅಲ್ಪಸಂಖ್ಯಾತರಿಗೆ ಏನ್ ಮಾಡಿದೆ ಅಂತ ಎಸ್ ಟಿ ಪಿ ಮುಂದಕ್ಕೆ ಹೋಗ್ತಾ ನೋಡ್ಬೇಕು ಬಟ್ ಮಂಗಳೂರು ಈ ಕ್ಷೇತ್ರದಲ್ಲಿ ಖಾದರ್ ಯು ಕಾದರ್ ಖಾದರ್ ನಿರಾಯಾಸವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ವಿಧಾನಸೌಧಕ್ಕೆ ಗೆದ್ದು ಬರ್ತಾರೆ ಖಾದರ್ಗೆ ವೈಯಕ್ತಿಕವಾಗಿ ಅವರ ಸಮುದಾಯ ಸಾವಿರ ಇಪ್ಪತ್ತೈದು ಸಾವಿರ ಓಟ್ ಅನ್ನ ಪಡೆದುಕೊಂಡರೆ ಹೌದು ಕಷ್ಟ ಆಗ್ಬಹುದು ಇಲ್ವಲ್ಲ ಈಗ ಅಲ್ಲ ಖಾದರ್ಗೆ ಹೇಗೇನ್ರಿ ಅವರ ಸಮುದಾಯದ ಕೆಲವರು ಅವರ ಫಾಲೋವರ್ಸ್ ಒಂದಷ್ಟು ವಿರೋಧ ಇದ್ರು ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬಿಡ್ತಾರೆ ಅದು ಇದು ಅಂತ ಮಾಡ್ತಾರೆ ಆದರೆ ಒಟ್ಟಾರೆ ಕ್ಷೇತ್ರವನ್ನ ನೋಡಿದಾಗ ಎಲ್ಲರ ಪರವಾಗಿ ಕಾದರ್ ಇದ್ದಾರೆ ಕಾದರ್ ಪರವಾಗಿ ಎಲ್ಲರ ಅವರು ಆ ಕ್ಷೇತ್ರದ ಶಾಸಕ ಹೌದು ಸಮುದಾಯದ ಶಾಸಕ ಅಲ್ಲ ಕರೆಕ್ಟ್ ಅದೇ ಮಾತು ಜನ ಗೆದ್ದ ಮೇಲೆ ಅವ್ರ ಜಾತಿಗೆ ಸಮುದಾಯಕ್ಕೆ ಶಾಸಕರಾಗ್ಬಿಡ್ತಾರೆ ಕಾದರ್ ಶಾಸಕ ಇರ್ತಕ್ಕಂತ ನಿಜವಾದ ಅರ್ಥವನ್ನ ಜನಗಳಿಗೆ ಮನವರಿಕೆ ಮಾಡಿ ನಡ್ಕೋತಾ ಇದಾರೆ ಕಾದರ್ನ ಅಪ್ರಿಶಿಯೇಟ್ ಮಾಡಲೇಬೇಕು ನಿಜ ಖಂಡಿತ ಏನ್ ಬಿಜೆಪಿ ಅವ್ರ ನನ್ನ ಕಾಂಗ್ರೆಸ್ ಅನ್ಕೊಂಡ್ರೆ ಪರವಾಗಿಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಕಾದ್ರೆ ಒಳ್ಳೆ ಮನುಷ್ಯ ಒಳ್ಳೇದ್ನ ಒಳ್ಳೇದು ಅನ್ನಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು ಕರೆಕ್ಟ್ ಎಸ್ ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಬಂಟ್ವಾಳ ರಾಜೇಶ್ ನಾಯಕ್ ಬಿಜೆಪಿ ಶಾಸಕರು ಕಾಂಗ್ರೆಸ್ ಇಂದ ರಮಾನಾಥ ರಾಯ್ ಕಡೆ ಚುನಾವಣೆ ನನಗೊಂದು ಅವಕಾಶ ಅವಕಾಶ ಬೇಕು ಅನ್ನೋ ಲೆಕ್ಕಾಚಾರದ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರು ಇಲ್ಲಿ ಏನಾಗ್ತದೆ ಅಂತಂದ್ರೆ ಅನುಕಂಪದ ಅವಕಾಶ ಏನು ಆ ಗೊಂದಲ ಇದೆ ತುಂಬಾ ಟಫ್ ಇದೆ ಕ್ಷೇತ್ರ ಬಂಟ್ವಾಳ ಅವತ್ತು ಮಿನಿಸ್ಟರ್ ಆಗಿದಾಗಿತ್ತಲ್ಲ ಆ ಗತ್ತು ಗೈರತ್ತು ಆ ಸೌಂಡ್ ರಮಾನಾತ್ ರೈ ಅವ್ರದ್ದು ಅದಿವತ್ತಿಗಿಲ್ಲ ಒಂದ್ಸಾರಿ ಏನಾಗುತ್ತೆ ಮನುಷ್ಯ ಒಂದ್ ಸೋಲ್ ಇದೆಯಲ್ಲ ಬಹಳಷ್ಟು ಪಟ ಕಲ್ಸುತ್ತೆ ಹೇ ಸರಿಯಾಗಿ ಪಟ ನಾವು ಆ ಸೋತ ಕ್ಷಣ ವಿರೋಧಿಗಳ ಸಂಭ್ರಮ ಇರಬಹುದೇನೋ ಸೋತ ಟೈಮ್ ಇಯರ್ಸ್ ನಾನು ಕುತ್ಕೊಂಡು ನಾನು ಮಾಡಿದೆ ಯಾಕೆ ತಿರಸ್ಕಾರ ಮಾಡಿದ್ರು ಆ ಕಲ್ಸತ್ತೆ ಲೈಫ್ ನಮ್ಗೆ ಆ ಸೋಲು ಪಾಠ ಕಲ್ಸತ್ತಲ್ಲ ಆ ರಮಾಣ ಹತ್ರ ಇಲ್ಲ ಸಾಕಷ್ಟು ಬದಲಾವಣೆಗಳು ಕಂಡಿದ್ದಾರೆ ನಿಜ ಕನ್ವರ್ಟ್ ಆಗತ್ತೆ ತಳಪ್ಪ ಇದೊಂದ್ಸರ್ ಹಾಕ್ಬಿಡಣ್ಣ ಹಾಕ್ ಹಾಕ್ಬಿಡಣ್ಣ ಅಲ್ವಾ ಮತ್ತೆ ಜನ ರಮಾನ ಕ್ಷೇತ್ರದಿಂದ ಆಚೆ ಹೋಗಲ್ಲ ಕ್ಷೇತ್ರ ಜನ ಒಡನಾಟ ಮಾಡ್ಕೊಂಡು ಹೋಗಿದ್ದಾರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕಾಳಗ ಆರ್ ವರ್ಸಸ್ ರಾಜೇಶ್ ಫ್ಯಾಕ್ಟರ್ ಬಂಟ್ವಾಳದಲ್ಲಿ ಸ್ವಲ್ಪ ಸ್ವಲ್ಪ ರಮಾನತ್ರಗಿಂತ ಸ್ವಲ್ಪ ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ ಅಷ್ಟೇ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಬಿಜೆಪಿ ಅಲ್ಪ ಮುನ್ನಡೆಯನ್ನು ಬಂಟ್ವಾಳದಲ್ಲಿ ಕಾಯ್ಕೊಂಡಿದೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಪುತ್ತೂರು ಸಂಜೀವ್ ಮಠನ್ ದೂರು ಬಿಜೆಪಿಯಿಂದ ಟಿಕೆಟ್ ಅಫಿಷಿಯಲ್ ಆದ್ಮೇಲೆ ಹೇಳಬೇಕು ನಂತರದಲ್ಲಿ ಕಾಂಗ್ರೆಸ್ ನಲ್ಲಿ ಅಶೋಕ್ ರಾಯ್ ಶಕುಂತಲಾ ಶೆಟ್ಟಿ ಎಲ್ಲಾ ಒಟ್ಟಾಗಿ ಹೋದರೆ ರಿಸಲ್ಟ್ ನ ಏನಾದ್ರು ಬದಲಾವಣೆ ಮಾಡ್ಬೋದಾ ಅಥವಾ ಬಿಜೆಪಿ ಕಡೆನೆ ಉಳಿಯ ಆಕ್ಷೇಪ ಅಂತಲ್ಲ ಕಾಂಗ್ರೆಸ್ ಅವರ ಪಕ್ಷ ಅವರ ಅಧ್ಯಕ್ಷ ಅವರೇ ಅವ್ರ ಹಣೆ ಬರ ಮಾಡ್ಕೊಳ್ಳಿ ಅವತ್ತು ಬಿಜೆಪಿಯಲ್ಲಿ ಟಿಕೆಟ್ ಇದಾದಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸೇರಿ ಕಾಂಗ್ರೆಸ್ ಇಂದ ಬಂದು ಕಾಂಗ್ರೆಸ್ಗೆ ನೆಲೆ ಅಂದ್ರೆ ಮತ್ತೆ ಜಯದ ಪತಾಕಿ ಆರಿಸಿದ್ದು ಶಕುಂತಲಾ ಶೆಟ್ಟಿ ಹೌದು ಶಕುಂತಲಾ ಶೆಟ್ಟಿ ಒಂದು ಶಕ್ತಿಯಾಗಿ ಕಾಂಗ್ರೆಸ್ಗೆ ರೂಪುಕೊಂಡಿದ್ರು ಇವತ್ತು ಅವ್ರ ಕೈಲಿ ಆಗಲ್ಲ ಅವ್ರ ಹೇಳಿದ್ರ ನಾನು ಹೇಳಿಲ್ಲ ಮಂಡ್ಯದಲ್ಲಿ ದುಡ್ಡಿರಬೇಕು ಮೈಸೂರಲ್ಲಿ ದುಡ್ಡಿರಬೇಕು ಕನಕ್ಪುರ್ದಲ್ಲಿ ದುಡ್ಡಿರೋರ್ಬೇಕು ಬೆಂಗಳೂರಲ್ಲಿ ದುಡ್ಡಿರಬೇಕು ಮಂಗಳೂರು ಕರಾವಳಿ ಭಾಗದಲ್ಲಿ ದುಡ್ಡಿರ ಯಾಕೆ ಬೇಕು ಹೌದು ಸಂಘಟನೆ ಮಾಡೋರು ಜನಕ್ಕೆ ರಾಜಕೀಯ ಇಚ್ಛಾಶಕ್ತಿ ಇರೋರ್ಬೇಕು ಜನಕ್ಕೆ ಜನಗಳ ಜೊತೆ ಇರೋರ್ಬೇಕು ಜನಗಳಿಗೆ ನಾಯಕ ಬೇಕು ಬಟ್ ಇಲ್ಲೂ ಕೂಡ ಈ ಹಳೆ ಮೈಸೂರು ಮಧ್ಯ ಕರ್ನಾಟಕದಲ್ಲಿ ಮಾಡ್ದಂಗ್ ಮಾಡ್ದಂಗ್ ಕಾಣ್ತಾ ಇದೆ ಕಾಂಗ್ರೆಸ್ ಅವರು ಅಶೋಕ್ ರೈ ಇಷ್ಟು ವರ್ಷ ಏನ್ ಪಕ್ಷ ಹೌದು ಇತ್ತು ತಾನೆ ಇತ್ತು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಇಲ್ಲ ನನಗೆ ಮೊನ್ನೆ ಒಂದು ಫೋನ್ ಬರುತ್ತೆ ಹೌದು ಹೇಳಿ ಚೆನ್ನಾಗಿದೆ ನಾನು ಮಾತಾಡ್ತೀನಿ ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ ಉರಿ ರಾಮ್ ಭಟ್ ಅವರ ನೇತೃತ್ವ ಅವರ ಅವರ ಒಡನಾಟ ಅವರ ಶಕ್ತಿ ಅವರ ಗುರುಬಲ ಎಲ್ಲವೂ ಕೂಡ ಶಕುಂತಲಾ ಶೆಟ್ಟರ್ ಒಂದ್ ಹಂತಕ್ಕೆ ರಾಮ್ ಭಟ್ ಬಲೋ ಹಲವು ನಾಯಕರನ್ನ ಬೆಳೆಸಿದ್ದಾರೆ ಬಟ್ ಪುತ್ತೂರಿನ ರಾಜಕಾರಣ ಇದೆಯಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಬಟ್ ಸಿಗರ್ ಕೆಲವರು ಬೆಂಗಳೂರು ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಅಲ್ಲ ಹೌದು ಬೆಂಗಳೂರು ಕಾಂಗ್ರೆಸ್ಗರ್ ಹೆಂಗೆ ಅಂತಂದ್ರೆ ಎಷ್ಟಿದೆ ಅಂತ ಅಳೀತಾರೆ ಹ್ಮ್ ನೀನ್ ಹಿಂಗೆ ಮೇಲೆ ಹಾಬಿಡ್ತಿ ಇಷ್ಟು ವರ್ಷ ರಾಜಕಾರಣ ಬಟ್ ಇಲ್ಲಿ ನೀವು ಹೇಳಲ್ಲ ಒಂದಾದರೆ ಅಂತ ಒಂದಾಗಿ ಚುನಾವಣೆಯ ಮಾಡುವ ಲಕ್ಷಣಗಳು ಇಲ್ಲ ಇಲ್ಲ ಕರೆಕ್ಟ್ ನೀವು ಬೇವನ ಬಿತ್ತನೆ ಮಾಡಿ ಮಾವು ಕೇಳದಂಗೆ ಮಾವು ಕೇಳಿದ್ರ ಹೌದು ಬೇವು ಬೇವೇ ಮಾವು ಮಾವೆ ಹೌದು ನೋ ಡೌಟ್ ಬಟ್ ಪುತ್ತೂರಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಬಿಜೆಪಿ ಕಾಂಗ್ರೆಸ್ಗಿಂತ ಮುನ್ನಡೆಯನ್ನ ಕಾಯ್ಕೊಂಡು ಕಾಯ್ಕೊಂಡಿದೆ ಲಾಸ್ಟ್ ಕ್ಷೇತ್ರ ಸುಳ್ಯ ಮೀಸಲು ಕ್ಷೇತ್ರ ಹಂಗಾರ ಮತ್ತೊಮ್ಮೆ ಬಂಗಾರ ಮಾಡ್ತೀನಿ ಕ್ಷೇತ್ರ ಅಂತ ಬಾರಿಗೆ ನಿವೃತ್ತಿ ಅವು ಇವು ಎಲ್ಲಾ ಇದೆ ಬಿಜೆಪಿ ಕಡೆ ಕಡೆಯಲ್ಲಿ ಗೊತ್ತಾಗತ್ತೆ ಎಸ್ ಆರ್ ನೋ ಅಲ್ವಾ ನಿಜ ಹಂಗಾರ ಜಾಗಕ್ಕೆ ಬಂಗಾರ ಬರುತ್ತಾ ಯಾರು ಬರ್ತಾರೆ ಅಂತೆಲ್ಲ ಆಮೇಲೆ ಗೊತ್ತಾಗತ್ತೆ ಡಾಕ್ಟರ್ ನಂದಕುಮಾರ್ ಕಾಂಗ್ರೆಸ್ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣ ಹಣಿ ಇಡೀ ಜಿಲ್ಲೆಯಲ್ಲಿ ಯಾರೇ ಕೈ ಎತ್ತರು ಸುಳ್ಳೆ ಜನ ಮಾತ್ರ ಬಿಜೆಪಿಗೆ ಕೈ ಹಿಡಿತಿದ್ರು ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಹಣ ವ್ಯಕ್ತಿ ಗೌಣ ಇಲ್ಲಿ ಪಕ್ಷ ಪ್ರಾಮುಖ್ಯತೆನ ಪಡ್ಕೊಂಡಿದೆ ಇಲ್ಲಿ ಏನು ಅಂತಂದ್ರೆ ಆರ್ ಎಸ್ ಎಸ್ ನ ಭದ್ರಕೋಟೆ ಬಿಜೆಪಿಯ ಭದ್ರಕೋಟೆ ಅಂತೆಲ್ಲ ಪಟ್ಟಿ ಆ ಹಂಗಾರ ಏನು ಹೆಸರು ಕೆಟ್ಟಕೊಂಡಿಲ್ಲ ಹಂಗಾರ ಏನು ಪಾರ್ಟಿ ಹಾಳು ಮಾಡಿಲ್ಲ ಹಂಗಾರ ಏನು ಅತಿಯಾಗಿ ದುರಾಸೆ ಬಿದ್ದಂತ ವ್ಯಕ್ತಿ ಏನೋ ಇನ್ನೊಂದ್ಸರಿ ಕೊಟ್ಬಿಡಿ ಅಂತ ಕೇಳ್ತಾವ್ರೆ ಅಂತ ನನ್ಗೆಲ್ಲೋ ವಿಷಯ ಬಂತು ಹೌದು ಅಂಗಾರ ಕೇಳ್ತಿರ ದಯವಿಟ್ಟು ಎಲ್ಲ ಪ್ಲೇ ಮಾಡ್ತಾವ್ರೆ ನಾನು ಮಾಡ್ತೀನಿ ಅಂತ ತಪ್ಪೇನಿಲ್ಲ ಒಂದ್ ನಿಮಿಷ ಸಂಘಟನೆ ಅವಕಾಶ ಕೊಟ್ಟಿದೆ ಪಕ್ಷ ಸಕ ಶಕ್ತಿ ತುಂಬಿದೆ ಅನ್ನೋದೇ ಆದ್ರೆ ನಿಮ್ಮಂತ ನಿಮ್ಮಿಂದ ನೀವು ಶಾಸಕರಾಗಿದ್ದೀರ ನಿಮ್ಮಿಂದ ಸಾವಿರಾರು ಕಾರ್ಯಕರ್ತರು ಅದೇ ತರ ಜೀವನ ಪಕ್ಷಕ್ಕೆ ಹೌದು ಅರ್ಥ ಆಯ್ತಾ ಅನ್ನೋದಾದ್ರೆ ಓಕೆ ನೀವು ನೆಪ ಮಾತ್ರ ಆಗಿದ್ದಾಗ ಇವತ್ತು ನೀವು ನಾಳೆ ಇನ್ನೊಬ್ರು ಅಂಗಾರ ಆ ತರ ನಿರೀಕ್ಷೆ ಏನಾರ ಮಾಡ್ತಿದ್ರೆ ಕಡೆ ಅವಕಾಶ ಕೊಡಿ ಅಂತ ಮಾಡ್ತಿದ್ರೆ ಅದು ತಪ್ಪು ಹೌದು ಸಂಘಟನೆಯ ಶಕ್ತಿ ಕಾರ್ಯಕರ್ತರ ಕೆಲಸ ಅದೆಲ್ಲದರ ಪ್ರತಿಫಲ ಅಂಗಾರ ಶಾಸಕ ಸಚಿವ ಎಲ್ಲ ಆಗಿರೋದು ಹೌದು ಇನ್ನೊಂದ್ಸಲ ಕೊಡಿ ಅಂದ್ರೆ ದುರಾಸೆ ವಿಶ್ವ ವರ್ಷ ಬೇರೆಯವ್ರು ಇಲ್ವಾ ಅಲ್ಲಿಲ್ವಾ ಅಲ್ಲ ಏಕೆ ಇನ್ನೊಂದ್ಸಲ ಕೊಡಿ ಅಂತ ಅವ್ರೇನು ಡೈರೆಕ್ಟ್ ಏ ಕೇಳಂಗ ಮನ್ಸಲ್ಲೂ ಕೇಳಂಗಿಲ್ಲ ಕೇಳಂಗಿಲ್ಲ ಯಾಕೆ ಅಂದರೆ ನೀವೇನೂ ಅಲ್ಲ ಒಬ್ಬ ವ್ಯಕ್ತಿಯನ್ನ ಶಕ್ತಿಯನ್ನಾಗಿ ಮಾಡಿದ್ದು ಒಂದು ಪಕ್ಷ ಒಂದು ಸಂಘಟನೆ ಅನ್ನೋದಾರೆ ಹೌದು ನಾಳೆ ಆದ್ರ ಶಕ್ತಿಯಿಂದೇ ಇರೋ ಕಾರ್ಯಕರ್ತ್ರಿಗೆ ಯಾರೋ ಲಾಭ ಆಗ್ಬೇಕು ಬಿಟ್ಕೊಡ್ಬೇಕು ಹಂಗೆ ಹೌದು ನಾನಂದ ಕಥೆ ಇದಾರೆ ಈ ತರ ಯಾರ್ಯಾರು ಅವಕಾಶ ಪಡ್ಕೊಂಡಿರ್ತಾರೆ ಸಂಘಟನೆಯಿಂದ ಅವರೇ ಶಕ್ತಿಯಾಗಿ ರಾಜಕೀಯದಲ್ಲಿ ಗೆದ್ದಿದ್ರೆ ಒಂಥರ ಬಟ್ ಸಂಘಟನೆ ಪಕ್ಷ ಪರಿವಾರದ ಶಕ್ತಿಯಿಂದ ಗೆದ್ದು ಬಂದಿದ್ರೆ ಅವರಾಗಿದ್ದ ಅವರೇ ಎರಡನೇ ಟರ್ಮ್ ಆದ್ಮೇಲೆ ನಾನು ನೆಕ್ಸ್ಟ್ ನಿಲ್ಲ ಅಂತ ಘೋಷಣೆ ಮಾಡಿ ಮುಂದಕ್ಕೆ ಹೋಗಬೇಕು ಹೌದು ಅರ್ಥ ಆಯ್ತಾ ಯಾರು ಮಾಡಲ್ಲ ಯಾಕೆಂದ್ರೆ ಆ ಗೆಲುವಿನಲ್ಲಿ ಸಾವಿರಾರು ಕಾರ್ಯಕರ್ತರ ಶ್ರಮ ಇರುತ್ತಲ್ಲ ಅವ್ರಿಗೆ ಯಾವಾಗ ಅವಕಾಶ ಮತ್ತೆ ಕಥೆ ಆಯ್ತಲ್ಲ ಪಕ್ಷವಾಗಿ ಬಿಜೆಪಿ ಸುಳ್ಯದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ಮೂಲಕ ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೆಳ್ತಂಗಡಿ ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಬಂಟ್ವಾಳ ಪುತ್ತೂರು ಸುಳ್ಯದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮಂಗಳೂರಲ್ಲಿ ಖಾದರ್ ಹಾಗೆ ಮೂಡುಬಿದ್ರಿಯಲ್ಲಿ ಮಿಥುನ್ ರಾಯ್ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ಮೂಲಕ ಎಂಟು ಕ್ಷೇತ್ರದಲ್ಲಿ ಆರರಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ